ಆಶ್ರಯ ಯೋಜನೆ ಅಡಿಯಲ್ಲಿ ಶ್ರೀ ವಾಜಪೇಯಿ ಹೌಸಿಂಗ್ ಸ್ಕೀಮ್ ಯೋಜನೆ ಅಡಿಯಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಒಂದು ಸಮ್ಮುಖದಲ್ಲಿ ಟೋಟಲ್ ಒಂದು ಫಲಾನುಭವಿಗಳಿಗೆ ಒಂದು ಮನೆ ಕಟ್ಕೊಳ್ಳಿಕ್ಕೆ 2,70,000 ರೂಪಾಯಿ ನಮ್ಮ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಒಂದು ಅನುದಾನದಲ್ಲಿ ಅವರಿಗೆ ಆ ಮನೆ ಕಟ್ಕೊಳ್ಳಿಕ್ಕೆ ಇವತ್ತಿನ ದಿನಾಂಕದಂದು ಒಂದು ಪತ್ರವನ್ನು ನಾವು ಮನೆಯ ಮಂಜೂರಾತಿ ಪ್ರಮಾಣ ಪತ್ರವನ್ನು ಈಗ ಎಲ್ಲ 40-90 ಎಲ್ಲ ಟೋಟಲ್ 100 ಹೌಸಸ್ಸು ಅದರಲ್ಲಿ ವಾಜಪೇಯಿ ಹೌಸಿಂಗ್ ಸ್ಕೀಮಲ್ಲಿ 76 ವಾಜಪೇಯಿ ಹೌಸಿಂಗ್ ಸ್ಕೀಮು ಮತ್ತು 34 ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ವಸತಿ ಯೋಜನೆಯಡಿಯಲ್ಲಿ ಇರುತ್ತದೆ. ಈಗಾಗಲೇ ನಾವು ಈಗ 49 ಪ್ರಾರಂಭಿಕ ಮಂಜೂರಾತಿ ಪ್ರಮಾಣ ಪತ್ರ ಈಗ ಸದ್ಯ ನಮ್ಮಲ್ಲಿ ಅವೈಲೇಬಲ್ ಇರುತ್ತದೆ. ಇನ್ನು ಉಳಿದಿದ್ದು ಡಾಕ್ಟರ್ ಅಂಬೇಡ್ಕರ್ ಅವರ ಒಂದು ವಸತಿ ಯೋಜನೆಯಲ್ಲಿ ಹಾಗೆ ಆಲ್ರೆಡಿ ಈಗ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ಗೆ ಅದನ್ನು ಕಳಿಸಲಾಗಿರುತ್ತದೆ. ಇನ್ನೊಂದು ವಾರದಲ್ಲಿ ಅದು ಬರುತ್ತೆ. ಆದರೆ ಅದನ್ನು ಸಹ ಫಲಾನುಭವಿಗಳಿಗೆ ನಾವು ಅದನ್ನು ಮಾನ್ಯ ಶಾಸಕರ ಒಂದು ಸಮ್ಮುಖದಲ್ಲಿ ನಾವು ಅಧ್ಯಕ್ಷತೆಯಲ್ಲಿ ನಾವು ಅದನ್ನು ಒಂದು ಕೊಡುವ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತೀವಿ. ಈಗ 49 ಜನಕ್ಕೆ ಮಾನ್ಯ ಅಧ್ಯಕ್ಷರು ಹಾಗೂ ಶಾಸಕರು ಗಂಗಾವತಿ ಇವರ ಒಂದು ಅಧ್ಯಕ್ಷತೆಯಲ್ಲಿ ನಾವು ಪ್ರಮಾಣ ಪತ್ರ ಮಂಜೂರಾತಿ ಕಾಮಗಾರಿ ಆದೇಶ ಪತ್ರವನ್ನು ನಾವು ನೀಡ್ತಾ ಇದ್ದೇವೆ. ವಸತಿ ಯೋಜನೆಯಡಿಯಲ್ಲಿ ವಿಶೇಷವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವಸತಿ ಯೋಜನೆ ಇರ್ಬೋದು ಮತ್ತು ಅದೇ ರೀತಿಯಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ವಸತಿ ಯೋಜನೆಯಡಿಯಲ್ಲಿ ಸುಮಾರು ಈಗಾಗಲೇ 100 ಮನೆಗಳನ್ನು ಅಂದರೆ ವರ್ಕ್ ಆರ್ಡರ್ ಕೊಡುವಂಥ ಕಾಮಗಾರಿಗೆ ಒಂದು ಪತ್ರವನ್ನು ಕೊಡುವಂಥ ವ್ಯವಸ್ಥೆಯನ್ನು ಈಗಾಗಲೇ 41 ಜನರಿಗೆ ಫಲಾನುಭವಿಗಳಿಗೆ ವರ್ಕ್ ಆರ್ಡರ್ ಕೊಡುವಂಥದ್ದು ಇವತ್ತು ಮಾಡ್ತಾ ಇದ್ದೀವಿ. ಇನ್ನು 51 ಸಹಿತ ಅದರಲ್ಲಿ ಅಂಬೇಡ್ಕರ್ ವಸತಿ ನಿಗಮದಿಂದ ಮತ್ತು ವಾಜಪೇಯಿ ವಸತಿ ನಿಗಮದಿಂದ ಬರ್ತಾ ಇದ್ದಾವೆ. ಅದನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಜೊತೆಗೆ ಇದರಲ್ಲಿ ಮುಖ್ಯವಾಗಿ 2,70,000 ರೂಪಾಯಿಗಳನ್ನು ನೇರವಾಗಿ ಫಲಾನುಭವಿಗಳಿಗೆ ಮುಟ್ಟಿಸುವಂಥದ್ದು ಜೊತೆಗೆ ಅವರ ಅಕೌಂಟಿಗೆ ಹಾಕುವಂಥ ಒಂದು ವ್ಯವಸ್ಥೆ ಆಗ್ತದೆ. ಅದರಲ್ಲಿ ಕೇಂದ್ರ ಸರ್ಕಾರದ್ದು 150,000, ರಾಜ್ಯ ಸರ್ಕಾರದ 120,000. ಇದು ಏನು ಹೊಳ್ಳಿ ರಿಫಂಡೇಬಲ್ ಅಲ್ಲ, ನೇರವಾಗಿ ಫಲಾನುಭವಿಗಳಿಗೆ ಮುಟ್ಟಿಸುವಂಥ ವ್ಯವಸ್ಥೆಯನ್ನು ಇವತ್ತು ಈ ಒಂದು ಯೋಜನೆಯಡಿಯಲ್ಲಿ ಮಾಡ್ತಾ ಇದೆ. ಜೊತೆಗೆ ನಾವು ಇನ್ನೊಂದು ಬಹಳ ಸಂತೋಷದಿಂದ ಹೇಳೋದಂದ್ರೆ ಈಗ 100 ಬಂದಿದ್ದಾವೆ, ಇನ್ನು 400 ಫಲಾನುಭವಿಗಳು ಕೊಡುವಂಥ ಒಂದು ವ್ಯವಸ್ಥೆ ಈಗಾಗಲೇ ಸರ್ಕಾರದಿಂದ ಮಂಜೂರಾತಿ ಬರ್ತಾ ಇದೆ. ಅಂದರೆ ನಗರದಲ್ಲಿದು ಕೇವಲ ನಗರದ ಜನರಿಗೆ 500 ಫಲಾನುಭವಿಗಳಿಗೆ ವಿಶೇಷವಾಗಿ ಈ ವಾಜಪೇಯಿ ವಸತಿ ಯೋಜನೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಸತಿ ಯೋಜನೆ ಅಡಿಯಲ್ಲಿ 500 ಮನೆಗಳನ್ನು ಕೊಡುವಂಥದ್ದು ಈಗ ಇವತ್ತು ಸಾಂಕೇತಿಕವಾಗಿ 49 ಜನರಿಗೆ ಬಂದಿರೋದರಿಂದ ಫಲಾನುಭವಿಗಳು ವರ್ಕ್ ಆರ್ಡರ್ ಅಂದರೆ ಪ್ರಮಾಣದ ಪತ್ರ ಕಟ್ಟಿಸಿಕೊಳ್ಳಿಕ್ಕೆ ಅವರು ಅನುಕೂಲ ಆಗಿರುವಂಥ ದೃಷ್ಟಿಯಿಂದ ಇವತ್ತು ಈ ಒಂದು ಕಾರ್ಯವನ್ನು 49 ಫಲಾನುಭವಿಗಳಿಗೆ ಕೊಡ್ತಾಯಿದ್ದೀವಿ. ಮತ್ತು ಇನ್ನೊಂದಂದರೆ ಈಗಾಗಲೇ ಮೊನ್ನೆ ತಾನೇ ನಾವು ಹೇಳಿದಾಗೆ ಸ್ಲಮ್ ಮನೆಗಳಲ್ಲಿ ಸಹಿತ 1,000 ಮನೆ ಬಂದಿದ್ದಾವೆ. ಕೇವಲ ಮೊನ್ನೆ 200 ಫಲಾನುಭವಿಗಳಿಗೆ ನಾವು ಕೊಟ್ಟಿದ್ದೀವಿ. ಅದೇ ರೀತಿಯಲ್ಲಿ ಇನ್ನು 800 ಫಲಾನುಭವಿಗಳಿಗೂ ಸಹಿತ ಕೂಡಲೇ ಈಗಾಗಲೇ ಟೆಂಡರ್ ಕರೆದು ಅದನ್ನು ಕೊಟ್ಟು ಆದಷ್ಟು ಬೇಗ 1,800 ಮನೆಗಳು ಸ್ಲಮ್ ನಿವಾಸಿಗಳಿಗೆ ಅಂದರೆ ಸ್ಲಮ್ಗಳಲ್ಲಿ ಯಾರು ನಿವಾಸಿಗಳಿರ್ತಾರೆ ಅವ್ರಿಗೆ ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ. ನಮ್ಮ ಶಾಸಕರ ಕಾರ್ಯದಲ್ಲಿ ಸುಮಾರು 100 ಜನ ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಫಲಾನುಭವಿಗಳಿಗೆ ಆರೋಗ್ಯ ವಿಮೆಯನ್ನು ಕೊಡಲಾಗಿದೆ. ಆ 100 ಜನದಲ್ಲಿ ಇವಾಗ ಸದ್ಯ ಮಟ್ಟಿಗೆ 49 ಜನ ಫಲಾನುಭವಿಗಳಿಗೆ ಕೊಟ್ಟಿದೆ. ಇನ್ನು ಉಳಿದಂಥ ಅಂಬೇಡ್ಕರ್ ವಸತಿ ಯೋಜನೆಯಡಿಯಲ್ಲಿ ಇನ್ನೂ ಬರಬೇಕಾಗಿದೆ. SC ST ಅವರಿಗೆ ಅವ್ರಿಗೂ ಕೂಡ ಬರುತ್ತೆ. ಇದರಲ್ಲಿ SC ST ಗೆ 3.5 ಲಕ್ಷ ಹಾಗೂ ಇನ್ನುಳಿದ ಜನರಲ್ಲಿಗೆ 2,70,000. ಈ 2,70,000 1.5 ಲಕ್ಷ ಕೇಂದ್ರ ಸರ್ಕಾರದಿಂದ, 1,20,000 ನಮ್ಮ ರಾಜ್ಯ ಸರ್ಕಾರದಿಂದ ಆಗಿದೆ. ಈ ಏನು ಫಲಾನುಭವಿಗಳು 100 ಜನ ಇದರಲ್ಲ, ಇದು ಜೆನ್ಯೂನ್, ಯಾವುದು ಸೂರಿಲ್ಲ, ಅವರಿಗೆ ಮಾತ್ರ ಆಯ್ಕೆ ಮಾಡಿ ಕೊಡಲಾಗಿದೆ. ಇದರಲ್ಲಿ ಯಾವುದೇ ತಾರತಮ್ಯ ಇಲ್ಲ, ಯಾವುದೇ ಒತ್ತಡಗಳಿಲ್ಲ. ಜೆನ್ಯೂನ್ ಆಗಿ ಯಾರಿಗೆ ಮುಟ್ಟಬೇಕು ಅವರಿಗೆ ಮುಟ್ಟಿದೆ. ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಪರಂಗ ಮನವಳ್ಳಿ ಸರ್ ಅವರಿಂದ ಇಂದು ಫಲಾನುಭವಿಗಳಲ್ಲಿ ಹಕ್ಕುಪತ್ರಗಳನ್ನು ಅವರಿಗೆ ವಿತರಿಸಲಾಯಿತು. ಅವು ಫಲಾನುಭವಿಗಳನ್ನು ಆಯ್ಕೆ ಮಾಡುವುದರಲ್ಲಿ ಒಂದು ಸ್ವಚ್ಛ ಮತ್ತು ಸರಳ ರೀತಿಯಲ್ಲಿ ಯಾರು ಮುಖ್ಯವಾದ ಫಲಾನುಭವಿಗಳಿದ್ದಾರೆ ಅವರನ್ನು ಆಯ್ಕೆ ಮಾಡಿ ಕೊಟ್ಟಿದ್ದಕ್ಕೆ ನಮ್ಮ ಎಲ್ಲ ನಗರಸಭೆ ಸದಸ್ಯರ ಪರವಾಗಿ ಶಾಸಕರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಶುಭಗಳಿಗೆ ಅಲ್ಲಿ ಇವತ್ತಿನ ನಮ್ಮ ಶಾಸಕರ ಕಾರ್ಯಾಲಯದಲ್ಲಿ ಇವತ್ತು ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಒಂದು ಅಂಗವಾಗಿ ಇವತ್ತು 100 ಮನೆಯ ನಮ್ಮ ನಗರ ಸಭೆಯಿಂದ 35 ವಾರ್ಡಿನಲ್ಲಿ
ನೂರು ಮನೆಯ ಒಂದು ಕಾಮಗಾರಿಯ ಆದೇಶ ಪತ್ರವನ್ನು ನಾವು ಶಾಸಕರ ನೇತೃತ್ವದಲ್ಲಿ ಮತ್ತು ನಗರಸಭೆಯ ಎಲ್ಲ ಸದಸ್ಯರು ಮತ್ತು ಪೌರಾಯುಕ್ತರ ನೇತೃತ್ವದಲ್ಲಿ ನಾವು ವಿತರಿಸಿದ್ದೇವೆ. ಅದಕ್ಕಾಗಿ ಎಲ್ಲ ಫಲಾನುಭವಿಗಳು ಇದರ ಸದುಪಯೋಗವನ್ನು ಪಡೆದುಕೊಂಡು ಹಾಗೂ ಮನೆಯನ್ನು ಕಟ್ಟಿಕೊಂಡು ಮತ್ತು ಆರೋಗ್ಯ ಆಯಸ್ಸು ಎಲ್ಲರಿಗೂ ನೆಲೆಸಲಿ ಮತ್ತು ಇನ್ನುಳಿದ ನಮ್ಮ ಅಧ್ಯಕ್ಷರು ಹೇಳಿದಂಗೆ 400 ಮನೆಯನ್ನು ತರುವಂಥ ವ್ಯವಸ್ಥೆಯನ್ನು ನಮ್ಮ ಶಾಸಕರು ಮಾಡ್ತಾ ಇದ್ದಾರೆ. ಹಾಗೂ ಮತ್ತು ಸ್ಲಂ ಬೋರ್ಡಿನಲ್ಲಿರುವಂತಹ 1000 ಮನೆಗಳನ್ನು ಇವಾಗಲೇ 700 ಮನೆಯನ್ನು ಭೂಮಿ ಪೂಜೆ ಮಾಡಿದ್ದೇವೆ. ಹಾಗೂ 800 ಮನೆಯನ್ನು ನಾವು ಇನ್ನಿತರ ಸ್ಲಮ್ ಏರಿಯಾದಲ್ಲಿನೂ ಕಟ್ಟುವಂಥ ವ್ಯವಸ್ಥೆ ಇದೆ. ಅದು ಸ್ಲಮ್ ಏರಿಯಾದಲ್ಲಿ ಏನಪ್ಪ ಅಂತಂದರೆ 6.5 ಲಕ್ಷ ಅಮೌಂಟ್ ಬರ್ತಾ ಇದೆ. ಅದರಲ್ಲಿ SC ST ಗೆ 3.5 ಸಬ್ಸಿಡಿ ಸಿಗ್ತಾ ಇದೆ, ಜನರಲ್ಗೆ 2.70 ಸಬ್ಸಿಡಿ ಸಿಗ್ತಾ ಇದೆ.